ಕೆಲವ್ರಿಗೆ ಏನಾಗಿದೆ ಜುಲೈ ಮಂತ್ ಬಂದಿದೆ ಸೆಪ್ಟೆಂಬರ್ ಅಕ್ಟೋಬರ್ ಬಂದೆ ಫ್ಯಾಮಿಲಿ ಹೆಡ್ಡು ಇವಾಗ ಆ ಲೇಡೀಸ್ ಚೇಂಜ್ ಆಗಿರೋದನ್ನು ಇದುವರೆಗೂ ಅಲ್ಲಿ ಆಹಾರ ಇಲಾಖೆಯಲ್ಲಿ ಇದುವರೆಗೂ ಅದನ್ನು ಅಪ್ಡೇಟ್ ಮಾಡಿ ಅಲ್ಲಿ ಎಷ್ಟೋ ಮನೆಯಲ್ಲಿ ಜಗಳ ಕೂಡ ಆಗ್ತಾ ಇದೆ ನಾ ಅವ್ರು ಬಂದಿದ್ದೇನು ನಮ್ಗೆ ಬಂದಿರೋದೇನು ಇನ್ನು ಹೊಸ ಅಕೌಂಟ್ ಮಾಡಿ ಅವರು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎ ಐ ಪಿ ಎಸ್ಸು ಎನ್ ಪಿ ಸಿ ಐ ಎರನ್ನು ಬರ್ತಾ ಇದೆ ಲೋನ್ ತೊಗೊಂಡಿರೋದು ಈ ಬ್ಯಾಂಕ್ ಲೋನ್ ತೊಗೊಂಡಿರೋದು ಅದರಲ್ಲಿ ಕೆಲವ್ರದ್ದು ಇದೆ ಆ ಆಧಾರ್ ಅಕೌ ಆ ಅಕೌಂಟ್ಗೆ ಜಮೆ ಇದೆ ಬಟ್ ಆಹಾರ ಇಲಾಖೆ ವೆಬ್ಸೈಟಲ್ಲಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಎನ್ ಪಿ ಸಿ ಎರಡು ಸರ್ ಏನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಸ್ಕೀಮ್ ಏನು ಬಂತು ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಅಂತ ಬಂದಿದೆ ಅದರಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಸರ್ ಆ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಈ ಅನ್ನಭಾಗ್ಯ ಇದರಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರದ ಐದು ಕೆ ಜಿ ಏನು ಅಕ್ಕಿ ಬರ್ತಾಯಿತ್ತು ಇತ್ತು ಅದನ್ನು ಏನು ಮಾಡಿದರು ಡಿ ಬಿ ಟಿ ಮುಖಾಂತರ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಎ ಇ ಪಿ ಎಸ್ ಆಧಾರ್ ಅನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತೇಳ್ಬಿಟ್ಟು ಏನಿತ್ತು ಅಂದರೆ ಯಾರ ಅಂದರೆ ಸಾರ್ವಜನಿಕರು ಅಂತೇಳಿದ್ರೆ ಬಿ ಪಿ ಎಲ್ ಪಡಿತರ ಚೀಟಿ ಯಾರು ಹೊಂದಿದ್ದಾರೋ ಆ ಪಡಿತರ ಚೀಟಿಗೆ ಆಧಾರ್ ಕಾರ್ಡ್ ಲಿಂಕ್ ಅಂದರೆ ಅವ್ರ ಅಕೌಂಟ್ಗೆ ಯಾವ ಫ್ಯಾಮಿಲಿ ಹೆಡ್ಡು ಅಂದರೆ ಕುಟುಂಬ ಮುಖ್ಯಸ್ಥರ ಫ್ಯಾಮಿಲಿ ಹೆಡ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದ್ದರೆ ಆ ಅಕೌಂಟ್ಗೆ ಆ ಹಣ ವರ್ಗಾವಣೆ ಕೆಲಸ ಒಂದು ಮಾ ಆಗ್ತಾಯಿತ್ತು ಅದರಲ್ಲಿ ಏನಾಗಿದೆ ಕೆಲ ಕೆಲವರಿಗೆ ಬ್ಯಾಂಕ್ ಖಾತೆ ಇದ್ದೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ ಅದಾದಮೇಲೆ ಇದೇನು ಡೇ ಡಿ ಬಿ ಟಿ ಸ್ಟಾರ್ಟ್ ಆಯಿತು ಆವಾಗೇನಾದರೂ ಎಲ್ಲ ಸಾರ್ವಜನಿಕರು ಹೋಗ್ಬಿಟ್ಟು ಏನು ಮಾಡಿದ್ರು ಆಧಾರ್ ಕಾರ್ಡ್ ಲಿಂಕ್ ಮಾಡೋಣ ಹೇಳ್ಬಿಟ್ಟು ಬ್ಯಾಂಕ್ಗಳ ಹತ್ರ ಸಾಲುಗಟ್ಟಲೆ ಅಂದರೆ ಲೆಕ್ಕವೇ ಇಲ್ಲ ಅಷ್ಟು ಜನ ಕ್ಯೂನಲ್ಲಿ ನಿಂತು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರು ಅದಲ್ಲಿ ಕೆಲವೊಂದು ಏನಾಗಿದೆ ಈ ಸಂಘ ಸಂಸ್ಥೆಯಿಂದ ಲೋನ್ ತೊಗೊಂಡಿರೋದು ಈ ಬ್ಯಾಂಕ್ ಲೋನ್ ತೊಗೊಂಡಿರೋದು ಅದರಲ್ಲಿ ಕೆಲವ್ರದ್ದು ಇದೆ ಆ ಆಧಾರ್ ಅಕೌ ಆ ಅಕೌಂಟ್ಗೆ ಜಮೆ ಆಗ್ತಾ ಇದೆ ಆ ಜಮೆ ಹಾಕಿರೋದು ಇವ್ರಿಗೆ ಬೆನಿಫಿಟ್ ಇಲ್ಲ ಅಂತ ಒಂದು ಇನ್ನೊಂದು ಏನು ಅಂತೇಳಿದ್ರೆ ಈ ಎ ಐ ಪಿ ಎಸ್ಸು ಇವಾಗ ಸಡನ್ನಾಗಿ ನಾವು ಹೋಗ್ಬಿಟ್ಟು ಎ ಐ ಪಿ ಎಸ್ ಅಂದ್ಬಿಟ್ಟು ಆಧಾರ್ ಲಿಂಕ್ ಮಾಡಿದ್ದೀರಿ ಅಂದ್ಕೊಂಡ್ರೆ ಇವಾಗ ಒಂದೊಂದು ಮನೆಯಲ್ಲಿ ಒಂದು ಒಬ್ಬೊಬ್ಬರದ್ದು ಅಕೌಂಟೇ ಇಲ್ಲ ಇನ್ನು ಹೊಸ ಅಕೌಂಟ್ ಮಾಡಿ ಅವರು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದಾರೆ ಅಂತೇಳಿದ್ರೆ ಎ ಇ ಪಿ ಎಸ್ಸು ಎನ್ ಪಿ ಸಿ ಐ ಬರ್ತಾ ಇದೆ ಅಂದರೆ ಏನು ಸರ್ಕಾರದಿಂದ ಏನು ಆಹಾರ ಇಲಾಖೆ ವೆಬ್ಸೈಟ್ ಇದೆಯೋ ಅದರಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಬಿಟ್ಟಿದ್ದಾರೆ ಆ ಡಿ ಬಿ ಟಿ ಸ್ಟೇಟಸಲ್ಲಿ ನಾವು ಚೆಕ್ ಮಾಡಿದಾಗ ಅದಲ್ಲೇನಾಗ್ತಾಯಿದೆ ಎನ್ ಪಿ ಸಿ ಐ ಅಂತ ಬರ್ತಾ ಇದೆ ಅದು ಅದು ಯಾವಾಗ ಅನೇಬಲ್ ಆಗುತ್ತೋ ಆ ಟೈಮಲ್ಲೇ ಗ್ರಾಹಕ ಅಂದರೆ ಸಾರ್ವಜನಿಕರಿಗೆ ನೇರವಾಗಿ ನಗದು ಬೀಳುತ್ತೆ ಅಂದರೆ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ತಿಂಗಳದು ಅನ್ನ ಬಗ್ಗೆ ಅಮೌಂಟು ಕೆಲವರಿಗೆ ಜಮಾ ಆಗಿದೆ ಇನ್ನು ಕೆಲವರು ಬಡವರು ಇನ್ನು ಬ್ಯಾಂಕ್ಗಳ ಹತ್ರ ಅಲ್ಲಿ ತಾನೇ ಇದ್ದಾರೆ ಇವಾಗ ಬ್ಯಾಂಕ್ ಹತ್ರ ಹೋದರೆ ಏನಾಗುತ್ತೆ ಆಧಾರ್ ಕಾರ್ಡ್ ಅವ್ರದ್ದು ಲಿಂಕ್ ಆಗಿದೆ ಅಂತ ಅಲ್ಲಿ ತೋರಿಸ್ತಾರೆ ಅವರು ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜನ ಅಲ್ಲೇ ಕ್ಯೂನಲ್ಲಿ ಇಟ್ಟು ಮತ್ತು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ತೋರಿಸಿ ಹೇಳಿದಾಗ ಇಲ್ಲ ನಿಮ್ದು ಆಧಾರ್ ಕಾರ್ಡು ಲಿಂಕ್ ಆಗಿದೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಕಳಿಸ್ತಾರೆ ಅಲ್ಲಿಂದ ಆಹಾರ ಇಲಾಖೆಗೆ ಹೋದಾಗ ಇಲ್ಲ ಏನಿಲ್ಲ ಅದು ನಿಮ್ಗೆ ಅಕೌಂಟ್ ಅದೇ ಬರೋದು ನಿಮ್ದು ಯಾವ ಯಾವ ಅಕೌಂಟು ಲಿಂಕ್ ಆಗಿದೆಯೋ ಆ ಅಕೌಂಟ್ಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಬಟ್ ಆಹಾರ ಇಲಾಖೆ ವೆಬ್ಸೈಟಲ್ಲಿ ಡಿ ವಿ ಟಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಎನ್ ಪಿ ಸಿ ಎರ್ ಅಂತ ಬರ್ತಾ ಇದೆ ಈ ಥರ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಹೆಚ್ಚಾಗಿದೆ ಮತ್ತು ಇನ್ನೊಂದು ಪ್ರಮುಖವಾದ ಪ್ರಮುಖವಾಗಿ ಹೇಳಿದ್ರೆ ಈ ಗೃಹಲಕ್ಷ್ಮಿ ಈ ಎರಡು ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಸ್ಕೀಮ್ ಇದೆಯೋ ಅದರಲ್ಲಿ ಏನಾಗಿದೆ ಫ್ಯಾಮಿಲಿ ಹೆಡ್ಡು ಗೃಹಲಕ್ಷ್ಮಿ ಅಂದರೆ ಲೇಡೀಸ್ ಇದ್ರೇ ಕೊಡೋದು ಅಂತ ಇದ್ದಾಗಿತ್ತು ಕೆಲವೊಂದು ಹಳೆ ಕಾಡಲ್ಲಿ ಏನಾಗ್ತಾಯಿದ್ರೆ ಗಂಡಸ್ ಅದರಲ್ಲಿ ಫ್ಯಾಮಿಲಿ ಹೆಡ್ ಆಗಿದ್ದು ಅದನ್ನು ಪರಿವ ಅಂದರೆ ಚೇಂಜಸ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದರು ಆ ಆಪ್ಷನಲ್ಲಿ ಚೇಂಜ್ ಮಾಡಿರೋರು ಸುಮಾರು ಲಕ್ಷಗಟ್ಟಲೆ ಅಂತಲೇ ಹೇಳ್ಬೋದು ಸುಮಾರು ಲಕ್ಷಗಟ್ಟಲೆ ಜನ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ ಅಂದರೆ ಫ್ಯಾಮ್ಲಿ ಹೆಡ್ ಬಂದರೂ ಲೇಡೀಸೇ ಚೇಂಜ್ ಆಗಿದ್ದಾರೆ ಫ್ಯಾಮಿಲಿ ಹೆಡ್ಡು ಇವಾಗ ಆ ಲೇಡೀಸ್ ಚೇಂಜ್ ಆಗಿರೋದನ್ನು ಇದುವರೆಗೂ ಅಲ್ಲಿ ಆಹಾರ ಇಲಾಖೆಯಲ್ಲಿ ಇದುವರೆಗೂ ಅದನ್ನು ಅಪ್ಡೇಟ್ ಮಾಡಿಲ್ಲ ಯಾವಾಗ ಅದು ಅಪ್ಡೇಟ್ ಆಗಲ್ವೋ ಅದನ್ನು ಅವರು ಗೃಹಲಕ್ಷ್ಮಿಗೆ ಅರ್ಜಿ ಹಾಕೋಕ್ಕೆ ಸಾಧ್ಯ ಇಲ್ಲ ಬಟ್ ಅವರು ಇದರಲ್ಲಿ ತೋರಿಸುತ್ತೆ ಏನು ಅಪ್ಡೇಟ್ ಆಗಿದೆ ಅಂದ್ಬಿಟ್ಟು ಬಟ್ ಪ್ರೊಸೆಸ್ ಏನಿದೆ ಅಲ್ಲಿ ಏನು ಆಹಾರ ಇಲಾಖೆ ಹೆಡ್ ಆಫೀಸ್ ಏನಿದೆ ಅಲ್ಲಿ ಅವರು ಅಪ್ಡೇಟ್ ಮಾಡಬೇಕು ಪ್ರತಿ ತಿಂಗಳು ಅವರು ಅಪ್ಡೇಟ್ ಮಾಡ್ತಾಯಿದ್ರು ಅಂದರೆ ಕೆಲವ್ರದ್ದು ಡಿಲೀಟ್ ಆಗಿರ್ತದೆ ತೀರೋಗಿರೋರದ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಟು ಡಿಲೀಟ್ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ನಾವು ರಿಕ್ವೆಸ್ಟ್ ಕಳಿಸಿದರೆ ಅಲ್ಲಿ ಅವರು ಅಪ್ಡೇಟ್ ಮಾಡಬೇಕು ಆ ಅಪ್ಡೇಟ್ ಕೆಲಸವನ್ನು ಇದುವರೆಗೂ ಮಾಡಿಲ್ಲ ಸುಮಾರು ಒಂದು ಆರು ತಿಂಗಳಿಂದ ಈ ಥರ ಡೆತ್ ಆಗಿರೋರು ಇವಾಗ ಕುಟುಂಬದಲ್ಲಿ ಐದು ಜನ ಇರ್ತಾರೆ ಇವಾಗ ಫ್ಯಾಮಿಲಿ ಹೆಡ್ ಏನಾಗ್ತಾರೆ ಅಂತೇಳಿದ್ರೆ ಯಾರು ಹೈಯೆಸ್ಟ್ ಏಜು ಅಂದರೆ ಅತ್ತೇನೂ ಆಗ್ಬೋದು ಇಲ್ಲ ತಾಯಿನೂ ಆಗ್ಬೋದು ಅದರಲ್ಲಿ ಯಾರಿಗೆ ಹೈಯೆಸ್ಟ್ ಲೇಡೀಸ್ ಇದರಲ್ಲಿ ಏಜ್ ಜಾಸ್ತಿ ಇದೆಯೋ ಅವರು ಮಾತ್ರ ಫ್ಯಾಮಿಲಿ ಹೆಡ್ ಆಟೋಮೆಟಿಕ್ಕಾಗಿ ಈ ನಡುವೆ ಇದೆ ಅಂದರೆ ಹಳೆಯದು ಏನು ಸುಮಾರು ವರ್ಷಗಳಿಂದ ಪಡಿತರ ಚೀಟಿ ಇತ್ತು ಅವರು ಅವರು ಇದರಲ್ಲಿ ಫ್ಯಾಮಿಲಿ ಹೆಡ್ಡು ಕೆಲವರು ಜನಸೇ ಇದ್ದಾರೆ ಇವಾಗಲೂ ಅದು ನಡೀತಾ ಇತ್ತು ಇದು ಗೃಹಲಕ್ಷ್ಮೀ ಭಾಗ್ಯ ಬಂತು ಸ್ಕೀಮ್ ಬಂತು ಆ ಟೈಮಲ್ಲಿ ಏನು ಮಾಡಿದ್ದಾರೆ ಅವ್ರು ಹೋಗ್ಬಿಟ್ಟು ಚೇಂಜ್ ಮಾಡಿದ್ದಾರೆ ಚೇಂಜ್ ಮಾಡಿದಾಗ ಇದ್ದುವರೆಗೂ ಅದು ಅಪ್ಡೇಟೇ ಆಗಿಲ್ಲ ಸುಮಾರಷ್ಟು ಜನ ಅವ್ರ ಹತ್ರ ಕಾರ್ಡ್ ಇದೆ ಅವ್ರ ಹತ್ರ ಕಾರ್ಡಲ್ಲಿ ಫೋಟೋ ಫ್ಯಾಮಿಲಿ ಹೆಡ್ ಬಂದು ಲೇಡೀಸ್ದೇ ಇರೋದು ಬಟ್ ಇದುವರೆಗೂ ಅಲ್ಲಿ ಇಲಾಖೆ ವೆಬ್ಸೈಟಲ್ಲಿ ಅಂತಾನೆ ತೋರಿಸ್ತಾ ಇದೆ ಆದರೂ ಸುಮಾರು ಹಂಗೆ ಪೆಂಡಿಂಗ್ ಇದೆ ದಯವಿಟ್ಟು ಅದನ್ನು ಸರ್ಕಾರ ಗಮನ ತಗೊಂಡು ಈ ತಾಂತ್ರಿಕ ಏನು ಸಮಸ್ಯೆ ಆಗಿದೆ ಇದನ್ನು ಫ್ಯಾಮಿಲಿ ಹೆಡ್ನ ಚೇಂಜ್ ಮಾಡಿರೋದು ಇಲ್ಲ ಡೆತ್ ಆಗಿರೋ ಚೇಂಜ್ ಮಾಡಿರೋದು ಅದರಲ್ಲಿ ಯಾರು ಬೇರೆಯವ್ರಿಗೆ ಫ್ಯಾಮಿಲಿ ಹೆಡ್ ಮಾಡಿದಾರೋ ಅದನ್ನು ಅಪ್ಡೇಟ್ ಮಾಡಬೇಕು ಮತ್ತು ಇದೇನು ಎ ಇ ಪಿ ಎಸ್ಸು ಈ ಡಿ ಬಿ ಟಿ ಏನಿದೆಯೋ ಅದು ಅದು ಕೂಡ ತಾಂತ್ರಿಕ ಸಮಸ್ಯೆನೇ ಆಗಿರೋದ್ರಿ ಆ ಎನ್ ಪಿ ಸಿ ಎರರ್ನ ಆದಷ್ಟು ಬೇಗ ಕ್ಯಾನ್ಸಲ್ ಅದನ್ನು ಸರಿಪಡಿಸೋ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಇಲ್ಲ ಹಳೆ ಬಾಕಿ ಅನ್ನೋದು ಬರೋದಲ್ಲ ಸರ್ ಅಲ್ಲ ಸರ್ ಯಾಕಂದರೆ ಒನ್ ಟೈಮ್ ಅವರು ಪೇಮೆಂಟ್ ಮಾಡ್ತಾರೆ ಮೇ ಬಿ ಅವ್ರು ಒನ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಅದೇನು ಆ ತಿಂಗಳ ಆ ತಿಂಗಳದು ಮುಗಿಯುತ್ತಲ್ಲ ಆ ತಿಂಗಳ ಖಾತಾ ಮುಗಿಯುತ್ತಲ್ಲ ಆ ತಿಂಗಳು ಬರಲ್ಲ ಇವಾಗ ಯಾವಾಗ ಅವ್ರದ್ದು ಎನೇಬಲ್ ಆಗುತ್ತೋ ಅವತ್ತಿಂದನೇ ಅದು ರನ್ನಿಂಗ್ ಬರ್ಬೋದು ಅಂತ ನನ್ನ ಅನಿಸಿಕೆ ಬಟ್ ಅವರು ತಾಂತ್ರಿಕ ಇದರಲ್ಲಿ ಇದು ಮಾಡಬೇಕು ಬಟ್ ಹಳೆ ಬಾಕಿ ಬರೋದಂತೂ ಡೋಟು ಇರೋದೇ ಇಲ್ಲ ಇವಾಗ ಯಾಕಂದರೆ ಕೆಲವರು ಸುಮ್ ಕೆಲವ್ರಿಗೆ ಬಂದಿದೆ ಅನ್ನೋ ಬಗ್ಗೆದ್ದು ಇನ್ನೂ ಕೆಲವರಿಗೆ ಬಂದಿಲ್ಲ ಅದು ಅಲ್ಲ ನತದೃಷ್ಟರು ಅಂತ ಹೇಳೋಕ್ಕಾಗಲ್ಲ ಸರ್ ಜ್ಞಾನ ಅಂದರೆ ಜ್ಞಾನ ಅಂತೇಳಿದ್ರೆ ಈ ತೀರಾ ಬಡವರು ಕೆಲವರು ಇದಾಗಿರೋರು ಹೋಗ ಮಾಡ್ಕೊಳ್ತಾರೆ ಸರ್ ತೀರಾ ಬಡವ್ರಿಗೆ ಬರೆಯೋಕ್ಕೂ ಬರೆದಿರೋರು ಓದೋಕ್ಕೂ ಬರೆದಿರೋರು ಅಕೌಂಟು ಕೂಡ ಇಲ್ಲದೇ ಇರೋರು ಅವ್ರಿಗೆ ಇದು ತುಂಬ ಸಮಸ್ಯೆ ಆಗ್ತಾ ಇದೆ ಸರ್ ಅವರು ಬ್ಯಾಂಕ್ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಆಟೋಗೆ ಒಂದು ಖರ್ಚು ಮಾಡಿಕೊಂಡು ಐವತ್ತರಿಂದ ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನ ಮಧ್ಯಾಹ್ನ ಸಾಯಂಕಾಲ ಆ ಬ್ಯಾಂಕಲ್ಲಿ ವ್ಯವಹಾರ ಮಾಡೋದನ್ನೇ ನೋಡಿದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ ಸರ್ ಅವ್ರು ಹೋಗಿ ಕೇಳ್ತಾರೆ ಅವ್ರಿಗೇನೂ ಗೊತ್ತಿಲ್ಲ ನಮ್ಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಕ್ಕಿ ದುಡ್ಡು ಬಂದಿಲ್ಲ ಇಷ್ಟೇ ಕೇಳೋದು ಅಲ್ಲಿ ಅಷ್ಟೊತ್ತು ಅವರು ಕ್ಯೂನಲ್ಲಿ ನಿಂತು ಅಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಏನು ಈ ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಏನಿದೆಯೋ ಅದು ಕ್ಲಿಯರ್ ಆಗೋ ತನಕ ಅವ್ರ ಖಾತೆಗೆ ಬರಲ್ಲ ಸರ್ ಆ ಎನ್ ಪಿ ಸಿ ಇರೋ ಕೆಲಸ ಅದು ಆ್ಯಕ್ಚುಲಿ ಬ್ಯಾಂಕಲ್ಲಿ ಕೆಲವೊಂದು ಬ್ಯಾಂಕ್ಗಳಿಗೆ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಟ್ವೆಂಟಿ ಫೋರ್ ಅವರ್ಸಲ್ಲೇ ಅಪ್ಡೇಟ್ ಆಗ್ತಾಯಿದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ತ್ರೀ ಮಂತ್ಸ್ ತಗೊಳ್ತಾ ಇದೆ ಇಲ್ಲ ಫೋರ್ ಮಂತ್ಸ್ ತೊಗೊಳ್ತಾ ಇದೆ ಅಂತ ಕೆಲವೊಂದು ಮಾತುಕತೆ ನಡೀತಾ ಇದೆ ಬಟ್ ಅದು ಟೆಕ್ನಿಕಲ್ ಸಮಸ್ಯೆ ಇರೋದರಿಂದ ಅದನ್ನು ತ್ವರಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತು ಅದನ್ನು ಕೆಲವು ಬಡವರು ತುಂಬ ತೀರ ಬಡವರಿದ್ದಾರೆ ಸರ್ ಅವ್ರಿಗೆ ಒಂದು ಸಾರಿನೂ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಒಂದು ನಾಲ್ಕೈದು ದಿನ ಒಂದು ಅಂದರೆ ನ ಒಂದು ಏರಿಯಾದಲ್ಲಿ ಒಂದು ನಾಲ್ಕೈದು ಕುಟುಂಬಗಳು ಇರ್ತದೆ ಸರ್ ಆ ಕುಟುಂಬಕ್ಕೆ ಒಂದು ಮನೆಗೆ ಕುಟುಂಬಕ್ಕೆ ಎರಡು ಸಾವಿರ ಬಂದಿದೆಯಾ ಅಂದರೆ ಅವ್ರು ಬಂದು ಪಕ್ಕದ ಮನೇಲಿ ಹೇಳ್ತಾರೆ ನನಗೆ ಬಂದ್ಬಿಡ್ತು ಅಂತ ಇಲ್ಲಿ ಬರಲ್ಲ ಅಲ್ಲಿ ಎಷ್ಟೋ ಮನೆಯಲ್ಲಿ ಜಗಳ ಕೂಡ ಆಗ್ತಾಯಿದೆ ನಾ ಅವ್ರು ಬಂದಿದ್ದೇನೋ ನಮ್ಮ ಬಂದಿರೋದೇನು ಅವರು ನಾವು ಒಂದೇ ಸಾರಿ ಅರ್ಜಿ ಆಗಿರೋದು ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ ಬಟ್ ಇದು ತಾಂತ್ರಿಕ ಸಮಸ್ಯೆ ಇದೆ ಸರ್ ಮೇನ್ ಇರೋದು ಅಕೌಂಟು ಅಕೌಂಟಿಗೆ ಆಧಾರ್ ಲಿಂಕ್ ಆಗಬೇಕು ಅದು ಮೇನ್ ಮುಖ್ಯ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದ್ದಾದ್ಮೇಲೆ ಅದು ಬೆನಿಫಿಟ್ಗೆ ಎಲಿಜಿಬಲ್ ಆಗಬೇಕು ಅಂದರೆ ಎನ್ ಎನ್ ಪಿ ಸಿ ಏನಿದೆಯೋ ಅದು ಕ್ಲಿಯರ್ ಆಗೋ ತನಕ ಅವರು ಅಮೌಂಟ್ ಕಳಿಸಿದ್ದು ಕೂಡ ಬರಲ್ಲ ಇಲ್ಲಿ ಜಿಲ್ಲಾಧಿಕಾರಿಗಳಲ್ಲ ಸಿಗೋದೇ ಇಲ್ಲಲ್ಲ ಸರ್ ಇದು ಯಾಕಂದರೆ ಅವ್ರದೇ ಇಲ್ಲ ಇಲಾಖೆ ವೆಬ್ಸೈಟಲ್ಲೇ ಕಾಣಿಸುತ್ತಲ್ಲ ಸರ್ ಏನು ಸಮಸ್ಯೆ ಇದೆ ಅಂತ ಇಲ್ಲೇ ಕಾಣಿಸುತ್ತಲ್ಲ ಯಾಕಂದರೆ ಅದೇ ಸಮಸ್ಯೆ ಇವಾಗ ಸಮಸ್ಯೆ ಏನು ಅವ್ರು ಏನಿದೆ ಸರ್ ನಿಮ್ಮ ಆದ ಸಿಂಪಲ್ ಸರ್ ಇವಾಗ ಏನಿದೆ ಅಕೌಂಟ್ ಇದೆ ರೇಷನ್ ಕಾರ್ಡ್ ಇದೆ ಅಕೌಂಟ್ ಇದೆ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿದೆಯಾ ಬೆನಿಫಿಟ್ ತೊಗೊಳಕ್ಕೆ ಆಧಾರ್ ಲಿಂಕ್ ಆಗಿದೆಯಾ ಅಕೌಂಟ್ಗೆ ಅಂತ ಹೇಳ್ತೀವಿ ಇವಾಗ ಅಕೌಂಟ್ಗೆ ಕೇಳಬೇಕಂದ್ರೆ ಬ್ಯಾಂಕ್ಗೆ ಹೋಗಬೇಕು ಬ್ಯಾಂಕಲ್ಲಿ ಹೋಗಿ ಕೇಳಿದಾಗ ನಿಮ್ದು ಅಕೌಂಟ್ ನಾವು ಲಿಂಕ್ ಮಾಡಿದ್ದೀವಿ ಸ್ಟೇಟಸ್ ಅನೆ ಬರ್ತದೆ ಬ್ಯಾಂಕಲ್ಲಿ ಅದನ್ನು ತೊಗೊಂಡ್ಬರ್ತಾರೆ ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಇವ್ರಿಗಿಂತ ಅಮೌಂಟೇ ಬರಲ್ಲ ಬೇರೆಯವ್ರು ಕೆಲವರು ಬರ್ತದೆ ಇವಾಗ ಏನಾಗುತ್ತೆ ಸರ್ಕಾರ ಇಲಾಖೆಯ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಡಿ ಬಿ ಟಿ ಸ್ಟೇಟಸನ್ನು ಕೊಟ್ಬಿಟ್ಟಿದ್ದಾರೆ ಇವಾಗ ಅದರಲ್ಲಿ ಕ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಯಾವ ತಿಂಗಳದು ಬಂದಿಲ್ಲ ಅನ್ನೋ ಕ್ಲೀನಾಗಿ ಕಾಣಿಸುತ್ತೆ ಅಲ್ಲಿ ಬಂದಿದ್ದರೆ ಯಾವ ಅಕೌಂಟಿಗೆ ಬಂದಿದೆ ಎಷ್ಟನೇ ತಾರೀಕು ಡೆಬಿಟ್ ಇದು ಕ್ರೆಡಿಟ್ ಆಗಿದೆ ಅದೆಲ್ಲ ಬರ್ತದೆ ಅದರಲ್ಲಿ ಬಟ್ ಇವ್ರದ್ದು ಮಾಡಿದಾಗ ಏನೋ ಒಂದು ಎರರ್ ಇರ್ತದೆ ಇಲ್ಲ ಪ್ರಗತಿಯಲ್ಲಿದೆ ಏನಾಗಿದೆ ಜುಲೈ ಮಂತ್ ಬಂದಿದೆ ಸೆಪ್ಟೆಂಬರ್ ಅಕ್ಟೋಬರ್ ಬಂದೇ ಇಲ್ಲ ಈ ಥರ ಸಮಸ್ಯೆಗಳು ಇದೆ ಒನ್ ಮಂತ್ ಬಂದಿದೆ ಟೂ ಮಂತ್ಸ್ ಬಂದಿಲ್ಲ ಅಂಥ ಏನಿದೆ ಪ್ರಗತಿಯಲ್ಲಿದೆ ಪ್ರಗತಿಯಲ್ಲಿದೆ ಅಂತ ಒಂದು ಸ್ಟೇಟಸ್ ಬರ್ತಾ ಇದೆ ಅದರಲ್ಲಿ ಇನ್ನು ಕೆಲವರಿಗೆ ಎನ್ ಪಿ ಸಿ ಎರರ್ ಅಂತಲೇ ಕೆಲವರು ಬರ್ತಾರೆ ಆ ಎನ್ ಪಿ ಸಿ ಎರರ್ ಯಾರಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಲ್ಲಿ ಯಾರು ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾರೋ ಅವ್ರಿಗೆ ಎನ್ ಪಿ ಸಿ ಎರರ್ ಬಂದು ಅಂತ ಬರ್ತಾ ಇದೆ ಇನ್ನು ಕೆಲವರು ಇವಾಗ ಅದರಲ್ಲೂ ಸರ್ಕಾರ ಹೇಳಿದ್ದಾರೆ ಇವಾಗ ಮೊನ್ನೆ ಏನು ಹೇಳಿದ್ದಾರೆ ಅದನ್ನು ನಾವು ಕುಟುಂಬದ ಎಲ್ಲ ಸದಸ್ಯರನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂದರೆ ಐ ಟಿ ಪಿ ಆರ್ ಯಾರಾದರೂ ಇದ್ದಾರಾ ಎಲ್ಲ ಉದ್ಯೋಗದಲ್ಲಿ ಇದ್ದಾರಾ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಆಗಿದ್ದಾದ ಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಇವಾಗ ಬಟ್ ಈ ಥರ ಜನರಿಗೆ ಅಂದರೆ ತುಂಬ ತೀರಾ ಬಡೋರಿಗೆ ಅವ್ರಿಗೆ ಅರ್ಥ ಆಗದೆ ಇರೋರು ಅಂದರೆ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್ ಇದರಿಂದ ಅದನ್ನು ಟೆಕ್ನಿಕಲ್ ಟೀಮ್ ಒಂದು ರೆಡಿ ಮಾಡಿ ಇದನ್ನೇನು ಟೆಕ್ನಿಕಲ್ ಸಮಸ್ಯೆ ಇದನ್ನು ಅದನ್ನು ಬಗೆಹರಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಮತ್ತು ಇನ್ನೊಂದು ಏನಂತೇಳಿ ಪ್ರತಿ ತಿಂಗಳು ಆಹಾರ ಇಲಾಖೆಯಲ್ಲಿ ನಾವು ಏನೇ ಕರೆಕ್ಷನ್ ಚೇಂಜಸ್ ಮಾಡಿದರೆ ಅದು ಒಂದು ತಿಂಗಳಲ್ಲಿ ಒಂದು ಡೇಟ್ ಅಂತ ಇರ್ತಾ ಇತ್ತು ಆ ಡೇಟಿಗೆ ಅದು ಕ್ಲಿಯರ್ ಆಗ್ತಾಯಿತ್ತು ಬಟ್ ಇತ್ತೀಚಿನ ಆರು ತಿಂಗಳಲ್ಲಿ ಯಾವುದೇ ಇದುವರೆಗೂ ಅವರು ಅಪ್ಡೇಟ್ ಕೊಟ್ಟಿ ತೊಗೊಂಡಿಲ್ಲ ಸರ್ ಫ್ಯಾಮಿಲಿ ಹೆಡ್ಡು ದೊಡ್ಡದು ಇದೇ ಇದೆ ಸರ್ ಯಾಕಂದರೆ ಲೇಡೀಸ್ ಚೇಂಜ್ ಆಗಿದ್ದಾರೆ ಇವಾಗ ಅವರು ಗೃಹಲಕ್ಷ್ಮಿಗೆ ಅರ್ಜಿ ಆಗಬೇಕಂತ ಕಾಯ್ಕೊಂಡಿದ್ದಾರೆ ಅವರು ಬಟ್ ಆಗ್ತಾ ಇಲ್ಲ ಅಲ್ಲ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಇವಾಗ ಗೃಹಲಕ್ಷ್ಮಿ ಕೊಟ್ಟಿರೋದು ಹೆಣ್ಣಿಗೆ ಫ್ಯಾಮಿಲಿ ಹೆಡ್ಡು ಕೆಲವರು ಗಂಡಸರಿದ್ದಾರೆ ಅದನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು ಇಲ್ಲಿ ಇಲಾಖೆ ಅಲ್ಲಿ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಬಟ್ ಅಲ್ಲಿ ಹೆಡ್ ಆಫೀಸಲ್ಲಿ ಅದನ್ನು ಅಪ್ಡೇಟ್ ಮಾಡಬೇಕು ಅವ್ರು ಅಪ್ಡೇಟ್ ಮಾಡಿದ್ರೇ ಇಲ್ಲಿ ಫ್ಯಾಮಿಲಿ ಹೆಡ್ಡು ಲೇಡೀಸ್ ಬರೋದು ಆ ಫ್ಯಾಮಿಲಿ ಹೆಡ್ ಅವರು ಲೇಡೀಸ್ ಬಂದಾಗೆ ನೀವು ಗೃಹಲಕ್ಷ್ಮಿ ಆಗಿ ಅವರು ಅರ್ಜಿ ಹಾಕಕ್ಕೆ ಸಾಧ್ಯ ಬೆನಿಫಿಟ್ ಬರುತ್ತೋ ಸೆಕೆಂಡ್ರಿ ಅದು ಬಟ್ ಅರ್ಜಿ ಹಾಕ್ಬೇಕಂದ್ರು ಫ್ಯಾಮಿಲಿ ಹೈಟು ಲೇಡೀಸ್ ಇರಲೇಬೇಕು ಲೇಡೀಸ್ ಇಲ್ಲ ಅಂತ ಹೇಳಿದ್ರೆ ಅರ್ಜಿ ಹಾಕಕ್ಕೆ ಸಾಧ್ಯನೇ ಇಲ್ಲ